ಕೂಡ ಹೃದಯ ಕಿತ್ತು ಬರುವಂತಹ ಸ್ಥಿತಿ ಇದೆ ಇಲ್ಲಿ. ಪದಗಳು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಕುಟುಂಬ ಸದಸ್ಯರು ಈ ದುಃಖನ ಯಾವ ರೀತಿ ಭರಿಸಬೇಕಾಗ್ತದೆ ಗೊತ್ತಿಲ್ಲ. ಇಂಥ ಅನಧಿಕೃತವಾಗಿ ಮಾಲೀಕರು ದಾಸ್ತಾನು ಮಾಡಿರ್ತಕ್ಕಂಥ ಸ್ಫೋಟಕಗಳು ನಿಜವಾಗಿಯೂ ಕೂಡ ಇದು ಖಂಡನಾರ್ಹ. ಇದನ್ನು ಕಾನೂನು ರೀತಿ ಉಗ್ರ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಮಧ್ಯರಾತ್ರಿಯಿಂದ ಕೂಡ ಇಲ್ಲೇ ಇದ್ದಾರೆ. ನಾನು ಕೂಡ ಮಧ್ಯರಾತ್ರಿಯಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇನೆ. ಈಗ ಬಂದು ಅದರ ಬಗ್ಗೆ ಯಾರು ಮಾಲೀಕರಿದ್ದಾರೆ, ಅವರು ಮೂವರು ಮಾಲೀಕರಿದ್ದಾರೆ ಅಂತ ಹೇಳಿದ್ದಾರೆ. ಇಬ್ಬರು ಆಂಧ್ರ ಮೂಲದವರು, ಒಬ್ಬರು ಕುಡಬಂಡೆ ತಾಲೂಕಿನವರು. ಆ ಮೂವರನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಈಗಾಗಲೇ ಅವರ ತಂಡಗಳನ್ನು ರಚನೆ ಮಾಡಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅವರನ್ನು ಇವತ್ತು ಹಿಡಿಯುವಂಥ ಕೆಲಸ ಆಗ್ತದೆ. ಅವ್ರ ಮೇಲೆ ಕೂಡ ಕ್ರಮ ಆಗ್ತದೆ. ಮತ್ತು ಯಾರು ಅಕ್ರಮವಾಗಿ ಅವರಿಗೆ ಸ್ಫೋಟಕಗಳನ್ನು ಸರಬರಾಜು ಮಾಡಿದ್ದಾರೆ ಅಂಥವ್ರ ಮೇಲೆ ಕೂಡ ಕ್ರಮ ಆಗ್ತದೆ. ಅವರು ಕೂಡ ತಪ್ಪಿತಸ್ಥರು ಅಂತ ಆಗ್ತದೆ. ಹಾಗಾಗಿ ಕಾನೂನು ರೀತಿ ಎಲ್ಲ ಕ್ರಮ ತೆಗೆದುಕೊಳ್ತೀವಿ, ಆದರೆ ಜೀವವನ್ನು ಉಳಿಸೋಕ್ಕಾಗೋದಿಲ್ಲ. ಈ ರೀತಿಯಲ್ಲಿ ಮೊನ್ನೆ ತಾನೇ ರಾಜ್ಯದಲ್ಲಿ ಒಂದೂವರೆ ತಿಂಗಳು ಹಿಂದೆ ನಡೆದಂಥ ಪ್ರಕರಣ, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಲ್ಲಿ ಭಾಳ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ